ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವಮಂಗಳ ಮಾಂಗಲ್ಯೇ ಶ್ರೀ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತಿ ಅಂಥೇಳಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪಳಾದಂಥ ಕರಿಯಮ್ಮ ತಾಯಿಯ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯ ಹಳು ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗ ಚಿದಾನಂದ ಅವಧೂತರು ದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಜಗನ್ಮಾತೆ ಎಲ್ಲದಾಳಕಿ, ಆ ತಾಯಿಯ ನಿಜವಾದ ಆ ದಿವ್ಯ ರೂಪ ದರ್ಶನ ನಮಗಾಗಬೇಕಂದ್ರೆ ಎಲ್ಲಿ ಆಗತೈತಿ ಅಂಥೇಳಿ ಭಕ್ತರು ಚಿದಾನಂದ ಅವಧೂತರನ್ನು ಕೇಳ್ತಾರೆ. ಚಿದಾನಂದ ಅವಧೂತರು ಹೇಳ್ತಾರೆ, ಯಾರು ಆಶೆ ಇರಲಾರ್ದ ನಿಷ್ಕಾಮವಾದಂಥ ಭಕ್ತಿಯನ್ನು ಆ ಜಗನ್ಮಾತೆಗೆ ಮಾಡಕತ್ತಾರ, ಕೇವಲ ನಿನ್ನ ಒಂದು ಕೃಪಾಶೀರ್ವಾದ ಮಾತ್ರ ಬೇಕು, ನಿನ್ನ ಕೃಪಾಶೀರ್ವಾದವನ್ನು ಬಿಟ್ಟರೆ ನನಗೆ ಏನೂ ಬೇಡ, ನಿನ್ನ ಸೇವೆಯ ಹೊರತು ಅನ್ಯ ಭಾಗ್ಯ ನನಗೆ ಬೇಡ ಅಂತ ಹೇಳ್ತಾರ. ಯಾರು ಆ ಜಗದಂಬೆಯನ್ನು ವಿಶೇಷವಾಗಿ ನಂಬಿದರಲ್ಲ ಅಂಥವರ ಹೃದಯದೊಳಗೆ ಜಗನ್ಮಾತೆ ವಾಸವಾಗಿದ್ದಾಳಂತ ಹೇಳ್ತಾರೆ. ನಾ ಇದನ್ನು ಸ್ವತಃ ಅನುಭವಿಸಿದ್ದೀನಿ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಗುರುವಿನ ಗುಣಗಾನವನ್ನು ಮೊದಲು ಮಾಡಬೇಕು. ನನ್ನ ಗುರುಗಳಾದಂತಹ ಹಠಯೋಗಿ ಮಹಾತಪಸ್ವಿ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯಜ್ಞಾಶ್ರಮ ಕೆಲಗೇರಿ ಧಾರವಾಡದಲ್ಲಿರುವಂತಹ ಪುಣ್ಯಕ್ಷೇತ್ರ, ಆ ಕ್ಷೇತ್ರದ ಪುಣ್ಯ ಪುರುಷರು ಅವರು 14 ವರ್ಷ ನಿಂತ ತಪಸ್ಸನ್ನು ಮಾಡಿದರು, ಹಠಯೋಗಿಗಳಿದ್ದರು. ಅದಕ್ಕಾಗಿ ಅವರನ್ನು ಹಠಯೋಗಿ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿ ಅಂತನ ಅವರನ್ನು ಕರೀತಿದ್ರು. ಅವರು ಎಷ್ಟೊಂದು ಶಕ್ತಿಶಾಲಿಗಳಿದ್ದರು, ಹಗಲಿ ರಾತ್ರಿ ನನಗೆ ಬೋಧನೆಯನ್ನು ಮಾಡೋರು, ಅವರು ಹೆಂಗೆ ನಡ್ಕೊಳ್ಬೇಕಂತ ಹೇಳಿಕಾರ ಹೇಳೋರು. ತಮ್ಮ ಎರಡೂ ಪಾದಗಳನ್ನು ನನ್ನ ತಲೆ ಮೇಲೆ ಇಟ್ಟ ಬೋಧನೆ ಮಾಡ್ತಿದ್ರು. ಅದನ್ನು ಕೇಳುವಂಥ ಭಾಗ್ಯ ನನಗೆ ಸಿಕ್ತಲ್ಲ, ಬಹಳ ಸಂತೋಷ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು ದರ್ಶನ ಮಾಡಿಕೊಂಡಿದ್ರು, ಅವರನ್ನು ತಮ್ಮ ಗುರುಗಳಂಥೇಳಿ ನಂಬಿಕೊಂಡಿದ್ರು. ಅಂಥ ಪುಣ್ಯಾತ್ಮರು ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನ್ನ ಗುರುಗಳು. 14 ವರ್ಷ ಏನು ನಿಂತ ತಪಸ್ಸನ್ನು ಮಾಡಿದರು, ಕಡಿ 5 ವರ್ಷವನ್ನು ಈ ಜಗನ್ಮಾತೆಯಾದಂಥ ಕರಿಯಮ್ಮ ತಾಯಿಯ ದಿವ್ಯ ಸನ್ನಿಧಾನದೊಳಗೆ ಅವರು ಪೂರ್ಣ ಮಾಡಿದರು. ಅವರು ತಪಸ್ಸನ್ನು ಆಚರಣೆ ಮಾಡುವಂತಹ ಸಮಯದೊಳಗೆ ಈ ಜಗನ್ಮಾತೆಯಾದಂಥ ಕರಿಯಮ್ಮ ತಾಯಿ ಒಂದು ದೊಡ್ಡ ಬೇವಿನ ಗಿಡದ ಬುಡಕ್ಕಿದ್ದಕ್ಕೆ, ಆ ಬೇವಿನ ಗಿಡಕ್ಕೆ ಒಂದು ದೊಡ್ಡದ ಹಗ್ಗ ತೂಗುಬಿಟ್ಟು ಜೋಕಾಲಿ ಹಂಗೆ ಮಾಡಿ ರಾತ್ರಿ ನಿದ್ದೆ ಬಂದರೂ ಸಹಿತ ಆ ಜೋಕಾಲಿ ಮೇಲೇ ಏನು ಮಾಡ್ತಿದ್ರಂದ್ರೆ ತೂಗು ಬಿದ್ದು ನಿದ್ದೆ ಮಾಡ್ತಿದ್ರು ಅವರು. ಆದರೆ ಕೆಳಗೆ ಮಾತ್ರ ಒಂದು ದಿನ ಅವರು ಕುಂಡಿರಲಿಲ್ಲ ನೋಡ್ರಿ. ಎಂಥ ಒಂದು ವಿಶೇಷವಾದಂಥ ತಪಸ್ಸು ಆ ಪರಮಾತ್ಮ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿ ಮಾಡಿದಂತ.
ಆ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬೋಧನೆಯನ್ನು ಮಾಡುವಾಗ ನನಗೆ ಒಂದು ಮಾತು ಹೇಳಿದರು. ಏನಂತಂದ್ರೆ, ನೋಡಪ್ಪ ಶ್ರೀಶೈಲ, ವಿರತಿ ಬಲಿಯಲ್ಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದಶನವನ್ನು ಬಿಡಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನೆಯೆಲ್ಲ ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೆ ಹೇಳಿದಂಗೆ, ಆ ತಾಯಿ ಒಲಿಬೇಕಂದ್ರೆ, ಆ ಜಗನ್ಮಾತೆಯ ಕೃಪಾದೃಷ್ಟಿ ನಮಗೆ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ವಿರತಿ ಅನ್ನೋದು ಬಲಿಬೇಕು. ವಿರತಿ ಅಂದ್ರೆ ನಿಷ್ಕಾಮವಾದಂತಹ ಭಕ್ತಿ, ಪ್ರೇಮ. ಮತ್ತು ಹೊರಗಿನ ಜನ ಛಲೋ ಅಂತಾರೋ ಕೆಟ್ಟ ಅಂತಾರೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನೊಂದು, ಆಲಸ್ಯ ಮದಮಂದತ್ವಗಳು ಇದ್ದುಪ ಅಂದ್ರೆ, ಭಾಳ ನಿದ್ದೆ ಮಾಡ್ತಿದ್ವಿ ಅಂದ್ರೆ ಸ್ವಲ್ಪ ಕಡಿಮೆ ಮಾಡೋದು. ಆದಷ್ಟು ಮನಸ್ಸನ್ನು ಏಕಾಗ್ರತೆಯ ಕಡೆಗೆ ಹಚ್ಚೋದು. ಹಗಲಿ ರಾತ್ರಿ ಆ ದೇವಿಯ ಸ್ಮರಣೆ ಒಳಗನ ಇರೋದು. ನಮ್ಮ ಮಾತು ಬಹಳ ಆನಂದದಾಯಕವಾಗಿರಬೇಕು. ಏಕಾಂತವನ್ನು ಅನುಭವಿಸಿ, ನಾನು ಆ ಜಗನ್ಮಾತೆ, ಇವರನ್ನು ಬಿಟ್ಟರೆ ಮತ್ತಾರೂ ಇಲ್ಲ, ನೀರೊಳಗೆ ನೀರು ಕೂಡಿದಂಗೆ, ಹಾಲಿನೊಳಗೆ ಹಾಲು ಕೂಡಿದಂಗೆ, ಸಕ್ಕರೆ ಒಳಗೆ ಸಕ್ಕರೆ ಕೂಡಿದಂಗೆ, ತಾಯಿ ನನ್ನೊಳಗೆ ನೀ ಕೂಡಿದಿ ಅನ್ನುವಂಥ ಭಾವವನ್ನು ಅನುಸಂಧಾನ ಮಾಡೋದ್ರಿ. ಒಂದೇ ದಿನಕ್ಕೆ ಬರೋದಿಲ್ಲ, ಜನ್ಮ ಜನ್ಮಾಂತರಗಳ ತಪಸ್ಸನ್ನು ಮಾಡಿದರೂ ಸಹಿತ ಆ ಭಾಗ್ಯ ಸಿಗುವುದಿಲ್ಲ. ಆದರೆ ಪೂರ್ವ ಜನ್ಮದ ಪುಣ್ಯದ ಬಲ ಗಟ್ಟಿತ್ತಪ್ಪ ಅಂದರೆ ನಿಶ್ಚಿತವಾಗಿಯೂ ಸಹಿತ ಆ ಜಗನ್ಮಾತೆಯ ಕೃಪಾದೃಷ್ಟಿ ಎಲ್ಲರಿಗೂ ಆಗತೈತಿ, ಯಾವ ಸಂಶಯನೂ ಇದರೊಳಗೆ ಇಲ್ಲ. ಅದಕ್ಕಾಗಿ ನನ್ನ ಗುರುಗಳು ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹೇಳಿದಂಗೆ, ಈ ತಾಯಿಯನ್ನು ಆರಾಧನೆ ಮಾಡುವ ಒಂದು ಪ್ರಯತ್ನವನ್ನು ನಾ ಮಾಡಿದೆ. ಕರಿಯಮ್ಮ ಎಷ್ಟು ದೊಡ್ಡ ಕೆದಾಳಪ್ಪ ಅಂತಂದ್ರೆ, ನಮ್ಮ ಗುರುಗಳು ತಪಸ್ಸು ಮಾಡುವಾಗ ಎಷ್ಟೋ ಸಾರಿ ಅವರಿಗೆ ಮಾಯಾರೂಪದಿಂದ ಬಂದು ಅವರಿಗೆ ಹೊಟ್ಟಿಗೆ ಊಟವನ್ನು ಕೊಟ್ಟು ಹೋಗಿದ್ದಾಳೆ, ಅವರ ರೋಗವನ್ನು ನಿವಾರಣೆ ಮಾಡಿ ಹೋಗಿದ್ದಾಳೆ. ಇವರು ಬೇವಿನ ವೃಕ್ಷದ ಕೆಳಗೆ ನಿಂತು ತಪಸ್ಸು ಮಾಡುವಾಗ ವೃಕ್ಷದ ಮೇಲೆ ಕುಂತು ಅವರ ರಕ್ಷಣೆಯನ್ನು ಮಾಡಿದಳು. ಕತ್ತಿ ಹೆಗಲಲ್ಲಿಟ್ಟು ದೇವಿಯು ಮತ್ತೆ ಬರುವಳು, ಹಿಂದೆ ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಶರಗಿನಲಿ ಅಂತ ಹೇಳಿದಂಗೆ, ಯೋಗಿ ಮಲ್ಕೊಂಡಪ್ಪ ಅಂದ್ರೆ ತನ್ನ ಶರಗಿನಿಂದ ಅವನಿಗೆ ಗಾಳಿಯನ್ನು ಬೀಸ್ತಾಳಂತ. ಅವ ಹೊಂಟಿದ್ದಪ್ಪ ಅಂದ್ರೆ ಅವನ ಕಾಲೊಳಗೆ ಬರುವಂತಹ ಕಲ್ಲು ಮುಳ್ಳುಗಳನ್ನು ಕಡಿಕ್ಕೆ ಸರಿಸ್ತಾಳಂತ. ಹೆಗಲ ಮೇಲೆ ಯಾವಾಗೂ ಕತ್ತಿ ಇಟ್ಕೊಂಡು ಅವನ ರಕ್ಷಣೆಗೆ ನಿಂತಿರ್ತಾವಂತ. ಹಂಗ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಯ ರಕ್ಷಣೆಯನ್ನು ಮಾಡಿದಂತಹ ತಾಯಿ ಈ ಕರಿಯಮ್ಮ ತಾಯಿ. ಈ ತಾಯಿಯ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ ಐತಿ. ಅದಕ್ಕಾಗಿ ಆಸೆಯಿಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿಗಳ ಆಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ಅಂತ ಹೇಳಿದರೆ, ಹಂಗೆ ಯಾರ ಆಶೆ ಇರಲಾರ್ದ ಆ ಜಗನ್ಮಾತೆಯನ್ನು ನಂಬಿದರೂ ಅವರಿಗೆ ಸಾಯುಜ್ಯ ಪದವಿಯನ್ನು ಕೊಡ್ತಾಳ ಆ ಜಗನ್ಮಾತೆ ಕರಿಯಮ್ಮ ತಾಯಿ. ಹಂಗಾಗಿ ಈ ತಾಯಿಯ ಸೇವೆ ಸಿಕ್ಕಿದ್ದು ನನ್ನ ಅಹೋಭಾಗ್ಯ. ನನ್ನ ಗುರುಗಳ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅಂತಹ ಆ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಗುಣಾತ್ಮಿಕ ಸ್ವರೂಪಳಾದಂಥ ಕರಿಯಮ್ಮನಂತೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾ ಮಾಡ್ತೇನೆ.
ಈ ಕರಿಯಮ್ಮ ತಾಯಿಯಲ್ಲಿ ನಾವೆಲ್ಲ ಭಕ್ತರು ಸಹಿತ ಎಲ್ಲ ರೂಪವನ್ನು ಕಂಡ್ವಿ. ಶುಭ್ರವರ್ಣವು ದೇಹ ಪುಟ್ಯ, ಶುಭ್ರವಸ್ತ್ರವು ಬಾಹು ನಾಲ್ಕು, ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ, ಶುಭ್ರದಂದುಗೆ ಪದದೊಳಾಂತೋ ಶುಭ್ರ ಪಾತ್ರೆಯೊಳನ್ನ ಪಿಡಿದಿಹ, ಶುಭ್ರಮೂರ್ತಿಯೂ ಅನ್ನಪೂರ್ಣಿಯ ಧ್ಯಾನಮೂರ್ತಿ ಅಂದ ಅಂತ ಹೇಳಿಕರ. ಅನ್ನಪೂರ್ಣಿಯನ್ನ ಈ ತಾಯಿಯಲ್ಲೇ ಕಂಡಿವಿ. ಶಾಖದಲ್ಲಿ ಬಹು ಪ್ರೀತಿ ಮೃಷ್ಟಂ, ನಾಕಮಲ ಬಹು ಪುಷ್ಪ ಫಲಗಳ ನೇಕಭೂಷಣದಿಂದ ತೃಪ್ತಿಯು ಭುಜಗಳವು ನಾಲ್ಕು, ಏಕಮುಖ ವರ್ಣಸಿತ ಸ್ತನವೆರಡೀಕೆ ನೆನೆಸಲಿ ಕನ್ನ ಹೆಚ್ಚುವುದು ಈಕೆ ಶಾಖಾಂಬರಿಯು ಧ್ಯಾನದ ಮೂರ್ತಿ ಕೇಳೆಂದ ಶಾಖಾಂಬರಿಯನ್ನು ಈ ತಾಯಿಯಲ್ಲಿನ ಕಂಡೆವು. ಹೇಮದೋಲಿಯು ಹೇಮಕಂಚುಕ, ಹೇಮದಂಬರ ಹೇಮದೊಡವೆಯು, ತೋಮರವು ಬತ್ತಳಿಕೆ ಶಾರ್ಗ್ನವು ಭುಜಗಳಾರರಲಿ, ರಾಮನೀಯಕ ನೇತ್ರಮೂರವು ಕೋಮಲದ ಸ್ತನವೆರಡು ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನೆಂದ ಅಂತೇಳಿಕರ. ಪದ್ಮಾವತಿಯನ್ನು ಈ ತಾಯಿಯಲ್ಲಿನ ಕಂಡಿವೆ. ನಂದಿ ಕೇಳ್ಮದು ಕೈಟವರತ ಕೊಂದಳೈ ಮಹಾಕಾಳಿಯಾಗಿ, ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲಿ, ಮಂದಮತಿ ಶುಂಭಾನಿ ಶುಂಭರಣಂದು ಛೇದಿಸಿದಾಕೆ ಭಾರತಿ, ತಂದೆ ಅರಿಮೋರಾಗಿ ತೋರಿದಳೀಕೆ ಮಹಾಗೌರಿ ಅಂತ ಹೇಳಿಕರ. ಮಹಾಗೌರಿಯನ್ನು ಇದೇ ತಾಯಿಯಲ್ಲಿನ ಕಂಡ್ವಿ. ಈ ಕರಿಯಮ್ಮನನ್ನು ಪಡೆದಂಥ ನಾವು ಧನ್ಯರು, ಧನ್ಯರು. ಪರಮಾತ್ಮಗ ಶಿವರಾತ್ರಿ ಒಂದೇ ರಾತ್ರಿ, ಆದರೆ ಜಗನ್ಮಾತೆಗೆ ನವರಾತ್ರಿ ಒಂಬತ್ತು ರಾತ್ರಿಗಳಂತೆ. ಪರ್ವಕಾಲ ಮಹಾನವಮಿ ಅಂತ ಕರೆದರು. ಈ ಮಹಾನವಮಿಯೊಳಗೆ ಹತ್ತು ಪೂಜೆ ಬಂದಾವ ಈ ಸರಿ. ಈ ಹತ್ತು ದಿವಸ ವಿಶೇಷವಾಗಿ ನಮ್ಮ ಕೈಲಿ ಆದಷ್ಟು ಜಗನ್ಮಾತೆಯ ಒಂದು ಸ್ಮರಣೆಯನ್ನು ಮಾಡೋಣ. ನಾ ಯಾವ ರೀತಿಯಾಗಿ ಈ ತಾಯಿ ಕರಿಯಮ್ಮನನ್ನು ಆರಾಧಿಸಿದೆ, ಅದೇ ರೀತಿಯಾಗಿ ತಾವು ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಆರಾಧ್ಯ ದೇವತೆಯ ಆರಾಧನೆಯನ್ನು ಮಾಡಿರಿ, ಸೇವೆಯನ್ನು ಮಾಡಿರಿ. ಜಗನ್ಮಾತೆಗೆ ನಡ್ಕೊಂಡವರಿಗೆ ಎಂದೂ ಕೆಡಕಾಗೋದಿಲ್ಲ, ಒಳ್ಳೆಯದಾಗ್ತೈತಿ. ಅದಕ್ಕಾಗಿ ದೇವಿಗೆ ಸಂಬಂಧಪಟ್ಟಂಥ ಈ ನವರಾತ್ರಿ ಒಳಗೆ ನಾವೆಲ್ಲರೂ ಏನು ಮಾಡೋಣ ಅಂತಂದ್ರೆ, ಆದಷ್ಟು ದೇವಿಯ ನಾಮಸ್ಮರಣೆಯನ್ನು ಮಾಡೋಣ. ಶರೀರ ಐತಲ್ಲ ಇದು ಶಿವ, ಒಳಗಿನಿಂದ ಒಂದು ಶಕ್ತಿ ಕುಂತು ಮಾತಾಡಕ್ಕತ್ತೈತಲ್ಲ, ಅಡ್ಡಾಡಕ್ಕತ್ತೈತಲ್ಲ, ಆ ಶಕ್ತಿ ಆಕಿನ ದೇವಿ. ಶಿವನೂ ನಮ್ಮೊಳಗನ ಅದಾನೋ, ಶಿವೇನು ನಮ್ಮೊಳಗನ ಅದಾಳು, ಪರಮೇಶ್ವರ ಪಾರ್ವತಿ ಇಬ್ಬರೂ ನಮ್ಮೊಳಗನ ಅದರು. ಅದಕ್ಕಾಗಿ ಇವರನ್ನು ಗುರುತು ಹಿಡಿಬೇಕಪ್ಪ ಅಂತಂದ್ರೆ ಈ ಪವಿತ್ರವಾದಂಥ ನವರಾತ್ರಿ ಪರ್ವಕಾಲದೊಳಗೆ ಜಗನ್ಮಾತೆಯನ್ನು ಸ್ಮರಣೆ ಮಾಡೋಣ, ಜಗನ್ಮಾತೆಯ ಸೇವೆಯನ್ನು ಮಾಡೋಣ. ಆ ಜಗನ್ಮಾತೆಯ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಸಹಿತ ಪಾತ್ರರಾಗಕ್ಕೆ ಪ್ರಯತ್ನ ಮಾಡೋದು. ಕವಿರತ್ನ ಕಾಳಿದಾಸ ಜಗತ್ಪ್ರಸಿದ್ಧನಾದ ಯಾಕಪ್ಪ ಅಂದರೆ ಜಗನ್ಮಾತೆಯ ಕರುಣೆಯನ್ನು ಪಡ್ಕೊಂಡಿದ್ದ. ರಾಮಕೃಷ್ಣ ಪರಮಹಂಸರು ಜಗತ್ಪ್ರಸಿದ್ಧರಾದರು ಯಾಕಪ್ಪ ಅಂದರೆ ಜಗನ್ಮಾತೆಯ ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಸಂತ ಶಿಶುನಾಳ ಶರೀಫರು ಜಗತ್ಪ್ರಸಿದ್ಧರಾದರು ಯಾಕಪ್ಪ ಅಂತಂದರೆ ಜಗನ್ಮಾತೆಯ ಕೃಪೆಯನ್ನು ಅವರು ಸಂಪಾದಿಸಿಕೊಂಡಿದ್ದರು. ತೆನಾಲಿ ರಾಮಕೃಷ್ಣ ಜಗತ್ಪ್ರಸಿದ್ಧನಾದ ಯಾಕಪ್ಪ ಅಂತಂದರೆ ಜಗನ್ಮಾತೆಯ ಕೃಪಾದೃಷ್ಟಿಯನ್ನು ಅವರು ಸಂಪಾದಿಸಿಕೊಂಡಿದ್ದರು. ಗರಗದ ಮಡಿವಾಳೇಶ್ವರರು ಜಗತ್ಪ್ರಸಿದ್ಧರಾದರು ಯಾಕಪ್ಪ ಅಂತಂದರೆ ಜಗನ್ಮಾತೆಯ ಕೃಪೆಯನ್ನು ಅವರು ಸಂಪಾದಿಸಿಕೊಂಡಿದ್ದರು. ಸದ್ಗುರು ಸಿದ್ಧಾರೂಢರು ಜಗತ್ಪ್ರಸಿದ್ಧರಾದರು ಯಾಕಪ್ಪ ಅಂದರೆ ಜಗನ್ಮಾತೆಯ ಕೃಪಾಶೀರ್ವಾದವನ್ನು ಅವರು ಪಡ್ಕೊಂಡಿದ್ದರು. ನವಲಗುಂದದ ನಾಗಲಿಂಗಜ್ಜ ಇವತ್ತು ಜಗತ್ಪ್ರಸಿದ್ಧನಾದ ಯಾಕಪ್ಪ ಅಂತಂದರೆ ಜಗನ್ಮಾತೆಯ ಕೃಪೆಯನ್ನು ಸಂಪಾದಿಸಿಕೊಂಡಿದ್ದರು. ಅದಕ್ಕಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣನ ಮೂರ್ತಿ ಅಂತ ಹೇಳಿದರೆ, ಅದಕ್ಕಾಗಿ ಸರ್ವಕ್ಕೂ ಮಂಗಳವನ್ನು ಉಂಟು ಮಾಡುವಂತಹ ಜಗನ್ಮಾತೆಯನ್ನು ಈ ನವರಾತ್ರಿ ಪಾರ್ವಕಾಲದೊಳಗೆ ವಿಶೇಷವಾಗಿ ನಾವೆಲ್ಲರೂ ಸಹಿತ ಆರಾಧನೆ ಮಾಡೋಣ. ಈ ತಾಯಿ ಕರಿಯಮ್ಮಗ ನವರಾತ್ರಿ ಒಳಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ 100 ಲೀಟ್ರ್ ಹಾಲಿನ ಅಭಿಷೇಕ ಆಗ್ತದೆ. ಆ ಹಾಲನ್ನು ಕೆಡಿಸೋದಿಲ್ಲ,
ಆ ಹಾಲನ್ನು ಹಂಗೆ ಹಿಡಿದು ಮತ್ತೆ ಪ್ರಸಾದ ಅಂತ ಹೇಳಿಕಾರ ಹಂಚುತ್ತೀವಿ. 10 ದಿವಸ 10 ವಿಶೇಷವಾದಂತಹ ರೂಪಗಳಿಂದ ಈ ತಾಯಿಯನ್ನು ಅಲಂಕಾರ ಮಾಡ್ತೀವಿ. ಪ್ರತಿನಿತ್ಯವೂ ಸಹಿತ 3 ಹೊತ್ತು ಪ್ರಸಾದ ಆಗತೈತಿ. ಸಾಯಂಕಾಲ ಕನಿಷ್ಠ 2000 ಜನರ ಒಂದು ಪ್ರಸಾದ ನಡೀತೈತಿ. ಅದಕ್ಕಾಗಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ಮಹಾಲಕ್ಷ್ಮಿಯಾಗಿ ಧಾರವಾಡ ನಗರದೊಳಗಿರುವಂತಹ ಕೆಳಗೇರಿ ರಸ್ತೆ ಶಾಂತಿನಿಕೇತನ ನಗರದೊಳಗೆ ನೆಲೆಸಿರುವಂತಹ ಈ ಕರಿಯಮ್ಮ ತಾಯಿಯ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಯ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ. ಈ ನವರಾತ್ರಿಯ ಒಂದು ಉತ್ಸವವನ್ನು ನಮ್ಮ ನಮ್ಮ ಇದ್ದ ಸ್ಥಳದೊಳಗನ ವಿಶೇಷವಾಗಿ ಮಾಡಿ ಆ ತಾಯಿಯ ಕೃಪಾಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಇನ್ನೇನು ನಾಳಿಂದ ಆರಂಭ ಆಗ್ತೈತಿ ನವರಾತ್ರಿ. ಒಂದೊಂದು ದಿವಸ ಸ್ವಲ್ಪ ಸ್ವಲ್ಪ ದೇವಿಯ ಚಿಂತನೆಯನ್ನು ಮಾಡಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ ಅಂತೇಳಿ ಬೇಡಿ. ನನ್ನ 2 ಮಾತಿನ ಪುಷ್ಪಗಳನ್ನು ಜಗನ್ಮಾತೆ ಕರಿಯಮ್ಮ ತಾಯಿಯ ಶ್ರೀಚರಣಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.